ಇದ್ದುದನ್ನು ಬಿಟ್ಟು ಹೊರಗಿದ್ದುದನ್ನು ಬಯಸುತ್ತಲೇ ಇದ್ದು ಉನದಿಪ್ಪ ಬಾಯೊಳಗೆ ಕತ್ತೆಯೇ ಲದ್ದಿಯೇ ಬೀಳ್ಗು ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ, ಇರುವುದನ್ನು ಊಟ ಮಾಡದೆ ಮೃಷ್ಟನ್ನ ಭೋಜನವನ್ನೇ ಬಯಸುತ್ತಾ ಅತಿಯಾಸೆ ಪಡುವವನ ಬಾಯಲ್ಲಿ ಕತ್ತೆ ಲದ್ದಿಯೇ ಬೀಳುವುದು ಎಂಬ ಅರ್ಥದಲ್ಲಿ ಇಲ್ಲಿ ಸರ್ವಜ್ಞರು ತಮ್ಮ ವಚನವನ್ನು ಹೇಳಿದ್ದಾರೆ. ಇಲ್ಲಿ ಅತಿಯಾಸೆ ಬಿದ್ದರೆ ಗತಿ ಕೇಡಾಗುವುದು ಎಂಬ ಅರ್ಥದಲ್ಲಿ ಈ ಒಂದು ವಚನವನ್ನು ನುಡಿದಿದ್ದಾರೆ. ಹಿರಿಯ ನಾನೆನಬೇಡ, ಗುರುವ ನಿಂದಿಸಬೇಡ, ಜರೆವರ ಕೂಡ ಹಾಗೆ ಬೇಡ, ಬಂಗಾರದೆರವು ಬೇಡೆಂದ ಸರ್ವಜ್ಞ. ನೋಡಿ, ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ, ತಾನೇ ಹಿರಿಯನೆಂಬ ಹಮ್ಮು ಅಹಮ್ಮು ಬೇಡ, ಗುರುವನ್ನು ಜರಿಯಬೇಡ, ನಿಂದಿಸುವವರೊಡನೆ ವೈರತ್ವ ಬೇಡ, ಹಾಗೆಯೇ ಬಂಗಾರದ ಒಡವೆಗಳನ್ನು ಎರವಲು ಪಡೆದು ದೊರೆಸಿಕೊಳ್ಳುವ ಆಸೆಯೂ ಬೇಡ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಮೇಲು ಕೀಳೆನಬೇಡ, ಶೀಲವನ್ನು ಬಿಡಬೇಡ, ಕಾಲ ವಿಧ ಕಾಲವೆನಬೇಡ, ಧರ್ಮದ ಕೀಲು ಬೇರೆಂದ ಸರ್ವಜ್ಞ. ನೋಡಿ, ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ, ಮೇಲು ಕೀಳು ಎಂದು ಸಂಕಟ ಪಡಬೇಡ, ಚಾರಿತ್ರ್ಯವನ್ನು ಬಿಡಬೇಡ, ಒಳ್ಳೆಯ ಕೆಲಸಕ್ಕಾಗಿ ಕಾಲವನ್ನು ಹುಡುಕುತ್ತಾ ಕೂರಬೇಡ, ಧರ್ಮದ ಪರಮಾರ್ಥ ಬೇರೆಯೇ ಆಗಿದೆ ಎಂದು ಇಲ್ಲಿ ಹೇಳಿದ್ದಾರೆ. ಇದರ ಪರಮಾರ್ಥ ಹೇಗಿದೆ ಅಂತ, ಮೇಲು ಕೀಳು ಎಂಬ ಸಂಕಟ ಬೇಡ, ಎಷ್ಟೇ ಕಷ್ಟ ಬಂದರೂ ನಮ್ಮ ಚಾರಿತ್ರ್ಯವನ್ನು ಬಿಡಬಾರದು, ಹಾಗೂ ಒಳ್ಳೆಯ ಕಾಲಕ್ಕೆ ಸಮಯವನ್ನು ಕಾಯುತ್ತಾ ಕುಳಿತುಕೊಳ್ಳಬಾರದು ಎಂದು ಇಲ್ಲಿ ಹೇಳಿದ್ದಾರೆ. ಹಾಗಿದ್ದೆ ಹೇಗಿದ್ದೆ ಹೀಗಿದ್ದೇನೆನಬೇಡ, ಹೋಗಿರಲು ಸೀತೆ ಸೆರೆಯೊಳಗೆ, ಮಿಕ್ಕವರು ಹೇಗಿದ್ದರೇನು ಸರ್ವಜ್ಞ. ನೋಡಿ, ಜನಸಾಮಾನ್ಯರಿಗೆ ಎಂತಹ ಅದ್ಭುತವಾದ ಮಾತನ್ನು ಕೊಟ್ಟಿದ್ದಾರೆ ಅಂತೇಳಿ, ಹಾಗಿದ್ದೆ ಒಂದು ಕಾಲದಲ್ಲಿ ಶ್ರೀಮಂತನಾಗಿದ್ದೆ ಎಂದೆಲ್ಲ ಬಣ್ಣಿಸಬೇಡ, 14 ವರ್ಷಗಳ ಕಾಲ ಆ ಸೀತಾಮಾತೆಯೇ ಕಷ್ಟಪಡಬೇಕಾಗಿತ್ತು, ಹೀಗಿರಲಾಗಿ ಇನ್ನು ಸಾಮಾನ್ಯ ಮನುಷ್ಯರ ಕಥೆಯೇನು ಅಂತೇಳಿ ಈ ಒಂದು ವಚನದಲ್ಲಿ ಸೀತಾಮಾತೆಗೆ ಆದಂತಹ ಒಂದು ನೋವನ್ನು ಇಲ್ಲಿ ಹೇಳಿದ್ದಾರೆ, ಮತ್ತು ಇನ್ನು ಜನಸಾಮಾನ್ಯರ ಪಾಡೇನು ಅಂತ ಹೇಳಿ ಇಲ್ಲಿ ಭಾವಾರ್ಥವನ್ನು ತಿಳಿಸಿದ್ದಾರೆ. ಹರೆಯಲ್ಲಿನ ಪಾಪ ಕೆರೆಯಲ್ಲಿ ಪೋಪುದೆ, ಓರೆಗಲ್ಲಿನಂತ ವಿಧಿ ಇರಲು ನೀತಿಯ ಇರುವು ಬೇರೆಂದ ಸರ್ವಜ್ಞ. ನೋಡಿ, ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ, ಅರೆಯದಲ್ಲಿ ಮಾಡಿದ ಪಾಪಕರ್ಮಗಳು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಹೋಗುವುದಿಲ್ಲ, ವಿಧಿ ಎನ್ನುವುದು ಓರೆಗಲ್ಲಿನಂತೆಯೇ ಇರುವಾಗ ನೀತಿಗಳನ್ನು ಬಿಟ್ಟರೆ ಕಷ್ಟ ಒದಗಿ ಬರುವುದು ನಿಶ್ಚಯ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ. ನೋಡಿ, ನಾವು ಯಾವಾಗಲೇ ಸಹ ಮಾಡಿದ ಪಾಪಕರ್ಮಗಳು ಇಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಆ ಪಾಪಕರ್ಮಗಳಿಗೆ ತಕ್ಕ ಕಷ್ಟವನ್ನು ಇಲ್ಲೇ ಅನುಭವಿಸಿ ಹೋಗಬೇಕು ಅಂತೇಳಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳಿದ್ದಾರೆ. ಒಳ್ಳೆಯದನ್ನೇ ಹಂಚೋಣ, ಒಳ್ಳೆಯದನ್ನೇ ಮಾಡೋಣ. ಧನ್ಯವಾದಗಳು.